ನಮಸ್ಕಾರ ವೀಕ್ಷಕರೇ, ಜಿಟಿವಿ ಉಣಸುರು ವಾಹಿನಿಗೆ ಸ್ವಾಗತ. ನಾನು ಸ್ಪರ್ಶ ಮಹರ್. ಮಗಳು ಅನ್ಯಜಾತಿಯ ಯುವಕನನ್ನು ಪ್ರೀತಿಸುತ್ತಿದ್ದಳು. ಅದನ್ನು ವಿರೋಧಿಸಿ ರೊಚ್ಚಿಗೆದ್ದ ತಂದೆ ಗುರುವಾರ ಮಗಳನ್ನು ಹತ್ಯೆಗೈದು ಪೊಲೀಸರಿಗೆ ಶರಣಾಗಿದ್ದಾನೆ. ಊಟ್ಗಳ್ಳಿ ಹೌಸಿಂಗ್ ಬೋರ್ಡ್ ಎನ್ಎಚ್ಪಿ ಬಡಾವಣೆಯಲ್ಲಿ ಸುತ್ತಮುತ್ತ ಮನೆಗಳು ಇದ್ದು ಅನೈತಿಕ ಚಟುವಟಿಕೆಗಳು ಕಂಡುಬಂದಿದ್ದನ್ನು ನೋಡಿ ಅಖಂಡ ಕರ್ನಾಟಕ ಸೇವಾದಳ ಸಂಘಟನೆಗೆ ದೂರು ಕೊಟ್ಟಿದ್ದಾರೆ. ನಾನು ತುಂಬ ಶಿವಗೌಡ, ಭಾರತೀಯ ಮಾಜಿ ಸೈನಿಕರು, ವಕೀಲರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ. ಇವತ್ತು ಮೈಸೂರಿನ ವಾಣಿ ವಿಲಾಸ ಒಂದು AWA ಕಚೇರಿ ಹತ್ರ ನಾವು ಬಂದಿದ್ದೀವಿ. ಇಲ್ಲಿಗೆ ಬರೋಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ಮೈಸೂರು ನಗರ, ಊಟ್ಗಳ್ಳಿ, KSP ಕಾಲೋನಿ. ಇವತ್ತು ಮೈಸೂರಿನ ಊಟ್ಗಳ್ಳಿ ಹೌಸಿಂಗ್ ಬೋರ್ಡ್ನಲ್ಲಿ NHP ಕಾಲೋನಿ ಹತ್ರ ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಎದುರುಗಡೆ ಡಬಲ್ ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕ್ ಏನಾಗಿದೆ, ತುಂಬ ದಿನಗಳಿಂದ ಗಿಡ ಬಳ್ಳಿ ಬೆಳೆದು ಎಲ್ಲ ಕಾಂಪೌಂಡ್ ಸುತ್ತ ಕವರ್ ಆಗಿದೆ. ಅಲ್ಲಿ ಯಾರು ಹೋದರೂ ಕೂಡ ಗೊತ್ತಾಗಲ್ಲ. ಜೊತೆಗೆ ಲೈಟಿನ ವ್ಯವಸ್ಥೆ ಇಲ್ಲ ನೈಟು. ಹಾಗಾಗಿ ಕಾರಣ ಸುಮಾರು ದಿನದಿಂದ ಅಲ್ಲಿ ರಾತ್ರಿ ವೇಳೆ ಈ ಎಣ್ಣೆ ಹೊಡೆಯೋರು ಹುಡುಕರೆಲ್ಲ ಅಲ್ಲಿ ಜಾಸ್ತಿ ಹೋಗಿ ಎಣ್ಣೆ ಹೊಡೆಯೋದಾಗಲಿ ಮತ್ತು ಅನೈತಿಕ ಚಟುವಟಿಕೆಗಳು ಕೂಡ ರಾತ್ರಿ